ನಕಲಿ ದಾಖಲೆ ಸೃಷ್ಟಿಸಿ 1.5 ಕೋಟಿ ಮೊತ್ತದ ಪ್ರತಿಷ್ಠಿತ ರೋಲೆಕ್ಸ್ ಪ್ರಶಸ್ತಿಗಾಗಿ ವನ್ಯಜೀವಿ ತಜ್ಞ ಕೃತಿಕಾರನ್ ಸುಳ್ಳು ದಾಖಲೆ ನೀಡಿದ್ದಾರೆಂದು ಅರಣ್ಯ ಇಲಾಖೆ ಆರೋಪವನ್ನು ಮಾಡಿದೆ. ಉಲ್ಲಾಸ್ ಕಾರಂತ ಪುತ್ರಿ ಕೃತಿಕಾರಂತ ವನ್ಯಜೀವಿ ತಜ್ಞ ಆಗಿದ್ದು ಈ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ. ಆದರೆ ಈಗ ಅವರು ಪ್ರತಿಷ್ಠಿತ ರೋಲೆಕ್ಸ್ ಪ್ರಶಸ್ತಿಗಾಗಿ ಸುಳ್ಳು ದಾಖಲೆಯನ್ನ ನೀಡಿದ್ದಾರೆ ಎಂದು ಆರೋಪಿಸಿ ಪತ್ರಿಕಾ ಪ್ರಕಟಣೆ ಹಾಗೂ ಟ್ವಿಟರ್ ಫೇಸ್ಬುಕ್ ಪೇಜ್ಗಳಲ್ಲಿ ಕೃತಿ ವಿರುದ್ಧ ಅರಣ್ಯ ಇಲಾಖೆ ಆಕ್ರೋಶವನ್ನು ಹೊರಹಾಕಿದೆ. ಸಮುದಾಯ ಆಧಾರಿತ ಸಂರಕ್ಷಣಾ ಸೇವೆ ಮಾಡಿರುವಂತಹ ಬಗ್ಗೆ ಕೃತಿ ಅರಣ್ಯ ಇಲಾಖೆಗೆ ದಾಖಲೆಗಳನ್ನು ನೀಡಿದ್ದಾರೆ. ಬಂಡೀಪುರ ನಾಗರಹೊಳೆ ಅರಣ್ಯದಂಚಿನ ಜನರಿಗೆ ಸಹಾಯ ಮಾಡಿರುವಂತಹ ದಾಖಲೆ, ಕಾಡು ಪ್ರಾಣಿ ಮಾನವ ಸಂಘರ್ಷದಿಂದ ಹಾನಿಗೊಳಗಾದಂತಹ ಕುಟುಂಬಗಳಿಗೆ ಪರಿಹಾರ ಕೊಡಿಸಿದ್ದೇವೆ ಎಂದು ಕೃತಿ ಹೇಳಿಕೊಂಡಿದ್ದಾರೆ. ಆದ್ರೆ ಈ ದಾಖಲೆಗಳು ನಿಜವಲ್ಲ, ಕೃತಿ ಪ್ರಶಸ್ತಿಗೋಸ್ಕರ ಈ ರೀತಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಅಂತ ಅರಣ್ಯ ಇಲಾಖೆ ಆರೋಪವನ್ನು ಮಾಡಿದೆ. I'm a conservation scientist. This particular project is about human wildlife conflict. Human wildlife conflict involves people losing crops to elephants, losing livestock to tigers and leopards, and occasionally even people getting injured or dying because of a confrontation with an animal. India has an average of about 100,000 reported incidents a year, which is higher than any country in the world. There used to be a lot of retaliation against animals. Where this project's actually made a difference is the Indian government should pay compensation, and what we've done is act as the bridge between people and the government to make sure they get paid for their losses. My dad is a tiger biologist. When I was 8 years old, I was tracking tigers with him. So I had spent, I think, the first 17 years of my childhood out in the wild. A lot of species are in trouble, but I'm always an optimist. I'm Kriti Karant. I'm a conservationist. ಗಮನಕ್ಕೆ ಇದು ಇದುವರೆಗೆ ಬಂದಿಲ್ಲ. ಅದರಲ್ಲಿ ನಮ್ಮ ನಾಲೆಜ್ ಮತ್ತು ನಿಮ್ಮ ನಾಲೆಜ್ ಏನಿದೆ ಅಷ್ಟೇ ಇದೆ. ಮೊನ್ನೆ ನಾವು ಸಾಕಷ್ಟು ಬಿಸಿ ಇತ್ತು, ಅದು ತ್ರೀ ಸ್ಟೇಟ್ ಕೇರಳ ತಮಿಳುನಾಡು ಮತ್ತು ಕರ್ನಾಟಕದ ಮೀಟಿಂಗ್ ಆಗುವಾಗ ನಾನಲ್ಲಿತ್ತು. ಇದುವರೆಗೆ ಕೀರ್ತಿಕಾರ ಅಂತ ಇದರ ಕೆಲಸ ಮಾಡೋದು ಯಾವ ಕಡೆ ನಮಗೆ ಬಂದಿಲ್ಲ. ಮತ್ತು ಇದು ಸುಳ್ಳಕ್ಕೆ ದೂರವಾದ ಸಂಗತಿ, ಅದೇ ಹೇಳಿದೆ ನಾನು, ಅದೇ ನಿಮ್ಮ ಸಂದರ್ಭಕ್ಕೆ ಹೇಳ್ತೇನೆ. ಅದರಲ್ಲಿ ನಮಗೆ ಮೀಡಿಯಲ್ಲಿ ಬಂದು ಮತ್ತು ಅಥವಾ ನನಗೆ ಒಂದು ಅಷ್ಟು ಯಾವುದೇ ಕೆಲಸ ಆಗಿಲ್ಲ. ಸುಮ್ಮನೆ ಹೆಂಗೆ ಅವಾರ್ಡ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ನನಗೆ ಪರಿಚಯ ಇಲ್ಲ. ಇದು ಏನೋ ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ನೋಡ್ತಾ ಇದೀವಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅನ್ನುವ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಕೃತಿಕಾರಂತ ಅವರ ಮೇಲೆ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿದೆ ಅರಣ್ಯ ಇಲಾಖೆ? ಪೃಥ್ವಿರಾಜ್, ಈ ಒಂದು ಆರೋಪವನ್ನು ಮಾಡಿರುವಂತದ್ದು ಕೇವಲ ಸಾಮಾನ್ಯ ವ್ಯಕ್ತಿ ಅಲ್ಲ, ಅದು ಕರ್ನಾಟಕ ಸರ್ಕಾರದ ಅವಿಭಾಜ್ಯ ಅಂಗವಾಗಿರುವಂತಹ ಕರ್ನಾಟಕದ ಅರಣ್ಯ ಇಲಾಖೆ. ಕರ್ನಾಟಕದ ಅರಣ್ಯ ಇಲಾಖೆ ನೀಡುವಂತಹ ಪರಿಹಾರ ಅಂದ್ರೆ ಕಾಡು ಪ್ರಾಣಿಗಳಿಂದ ಆದಂತಹ ನಷ್ಟ ಹಾಗೂ ಸಾವು ನೋವುಗಳಿಗೆ ನೀಡುವಂತಹ ಪರಿಹಾರ ಹಣವನ್ನ ನಮ್ಮ ಸಂಸ್ಥೆ ಇಲಾಖೆ ವತಿಯಿಂದ ನಾವು ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕೊಡಿಸಿದ್ದೇವೆ ಅನ್ನೋ ಒಂದು ಘೋಷಣೆಯನ್ನ ಮಾಡಿಕೊಂಡಿರುವಂತ ಕೃತಿ ಕಾರಂತ ಅವರಿಗೆ ರೋಲೆಕ್ಸ್ ಈ ವರ್ಷದ ಪ್ರತಿಷ್ಠಿತ ಸಂಸ್ಥೆ ಅವಾರ್ಡ್ ಅನ್ನ ಕೊಡಲಾಗಿದೆ. ಆ ಅವಾರ್ಡ್ ಸರಿಸುಮಾರು 2,000 ಸ್ವಿಸ್ ಫ್ರಾಂಕ್ ಅಂದ್ರೆ ಭಾರತದ ಮೌಲ್ಯದ ಪ್ರಕಾರ ಸುಮಾರು 1.5 ಕೋಟಿಯಷ್ಟು ಮೌಲ್ಯದ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಈ ಪ್ರಶಸ್ತಿ ಘೋಷಣೆಯಾದ ನಂತರ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಈ ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿದೆ. ಕೃತಿ ಕಾರಂತ ಅವರು ಘೋಷಣೆ ಮಾಡಿಕೊಂಡಿರುವಂತಹ ಯಾವುದೇ ಕೆಲಸವನ್ನ ಕರ್ನಾಟಕದ ಬಂಡೀಪುರ ಮತ್ತು ನಾಗರಹೊಳೆಯ ಅರಣ್ಯದ ಸಮೀಪದಲ್ಲಿ ಕೆಲಸಗಳನ್ನ ಮಾಡಿಲ್ಲ, ಮತ್ತು ಅವರ ಸಂಸ್ಥೆಗಳಾದ ವೈಲ್ಡ್ ಶಾಲೆ ಮತ್ತು ವೈಲ್ಡ್ ಸೇವಾ ಸಂಸ್ಥೆಗಳಿಂದ ನಮಗೆ ಯಾವುದೇ ರೀತಿಯಾದಂತಹ ಅರ್ಜಿಗಳು ಸಹ ಬಂದಿಲ್ಲ. ನಮ್ಮ ಪರಿಹಾರದ ಹಣವನ್ನ ಜನರಿಗೆ ತಲುಪಿಸೋಕೆ ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಗಾರ್ಡ್ಗಳಿದ್ದಾರೆ, ಅವರನ್ನ ಹೊರತುಪಡಿಸಿ ನಮಗೆ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ. ಹಾಗೂ ರೋಲೆಕ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರವನ್ನ ಸಂಪರ್ಕ ಮಾಡದೆ ಕೃತಿಕಾರಂತ ಅವರಿಗೆ ಅವಾರ್ಡ್ ಅನ್ನ ಕೊಟ್ಟಿರೋದು ನಿಜಕ್ಕೂ ವಿಪರ್ಯಾಸ. ಇಂತಹ ಸಂಸ್ಥೆಗಳು ಪ್ರತಿಷ್ಠಿತ ಅವಾರ್ಡ್ ಅನ್ನ ಕೊಡುವಾಗ ಸರ್ಕಾರದ ಸಂಸ್ಥೆಗಳನ್ನ ಸಂಪರ್ಕ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಜೊತೆಗೆ ತನ್ನ ಅಧಿಕೃತ ಫೇಸ್ಬುಕ್ ಅಕೌಂಟ್ ನಲ್ಲೂ ಸಹ ಕರ್ನಾಟಕದ ಅರಣ್ಯ ಇಲಾಖೆ ಈ ಒಂದು ಘೋಷಣೆಯನ್ನ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದು, ಕೃತಿಕಾರಂತ ಅವರು ಹೇಳಿಕೊಂಡಿರುವ ಹಾಗೆ ಸರ್ಕಾರದ ಯಾವುದೇ ಪರಿಹಾರದ ಹಣ ಅವರ ಸಂಸ್ಥೆಯ ಮುಖಾಂತರ ಜನರಿಗೆ ತಲುಪಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಜಕ್ಕೂ ಕೃತಿಕಾರಂತ ಅವರಿಗೆ ಮುಜುಗರ ಈಡಾಗಿದೆ. ಸರಿಸುಮಾರು 1.5 ಕೋಟಿ ಮೊತ್ತದ ಹಣಕ್ಕಾಗಿ ಅಥವಾ ಪ್ರಶಸ್ತಿಗಾಗಿ ಕೃತಿಕಾರಂತರವರು ಸುಳ್ಳು ದಾಖಲೆಯನ್ನ ನೀಡಿದ್ರ ಅವರು ನಿಜವಾಗ್ಲೂ ಭಾರತದಲ್ಲಿ
ಈ ರೀತಿಯಾದಂತಹ ಸೇವಾ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನೋ ಬಗ್ಗೆಯೂ ಸಹ ಅನುಮಾನಗಳು ವ್ಯಕ್ತವಾಗ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಂತರ. ಎಸ್ ಐ ಈಗ ನಮ್ಮ ಜೊತೆ ಅರಣ್ಯ ಇಲಾಖೆ ಅಧಿಕಾರಿ ಆಗಿರುವಂತಹ ಶ್ರೀಧರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಶ್ರೀಧರ್ ಅವರ ಏನಾಗಿರೋದು ಇಲ್ಲಿ ಅಂತ, ಯಾವ ರೀತಿಯಾದಂತಹ ನಕಲಿ ದಾಖಲೆಗಳು ಇದು ಅಂತ? ನಮಸ್ಕಾರ. ನಮಸ್ಕಾರ ಸರ್. ಸರ್, ಇಲ್ಲಿ ಕೃತಿ ಕಾರಂತ್ ಅವರು ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಈ ಒಂದು ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅನ್ನುವ ಆರೋಪವನ್ನು ನೀವು ಮಾಡ್ತಿದ್ರ ಸರ್, ಏನಂತ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಏನಂತ ಸೇವೆಯನ್ನ ಸಲ್ಲಿಸಿದೀವಿ ಅಂತ? ಅವರು ಅವ್ರ ಕ್ಲೇಮ್ ಏನಂದ್ರೆ ಈ ನಾವೇನು ಎಕ್ಸ್ಗ್ರೇಷಿಯಾ ಕೊಡ್ತೀವಿ ಅಂದ್ರೆ ಕ್ರಾಪ್ ಡ್ಯಾಮೇಜ್ ಅಥವಾ ಅನಿಮಲ್ಸ್ ವೈಲ್ಡ್ ಅನಿಮಲ್ಸ್ ಇಂದ ಟೈಗರ್ ಅಥವಾ ಲೆಪರ್ಡ್ ಇಂದ ಅನಿಮಲ್ಸ್ ಯಾವ್ದ ಸತ್ರೆ ಅದಕ್ಕೆ ಅವರು ಫೆಸಿಲಿಟೇಟ್ ಮಾಡಿದ್ರು ಅಂತ ಹೇಳ್ತಾರೆ, ಅವ್ರ ಕ್ಲೇಮ್ ಇದೆ. ಓಕೆ, ಇದ್ರ ಬಗ್ಗೆ ಬಂದಿಪುರ್ ಮತ್ತು ನಾಗರಹೊಳೆಯಲ್ಲಿ ಮಾಡಿದ್ರು ಅಂತಾನು ಕ್ಲೇಮ್ ಇದೆ. ಸೊ ನಮ್ಮ ಬಂದಿಪುರ್ ಡೈರೆಕ್ಟರ್ ಮತ್ತು ನಾಗರಹೊಳೆ ಡೈರೆಕ್ಟರ್ ಅವ್ರಿಗೆ ಕೇಳಿದ್ವಿ ಅಂತದೇನಾದ್ರೂ ಇದೆಯಾ ಅಂದ್ರೆ ಅವ್ರು ಹೇಳೋದು ಅವ್ರು ಯಾರು ನಮ್ಮಲ್ಲಿ ಸಂಪರ್ಕನೆ ಮಾಡಿಲ್ಲ ಸರ್, ಅವರು ಅರ್ಜಿ ಕೊಡಿಸ್ಬೇಕಾದ್ರೆ ನಿಮ್ಮಲ್ಲಿ ಬಂದು ಕೊಡ್ಬೇಕಾಗ್ತದೆ, ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ, ಅರ್ಜಿಗಳು ಕೊಡ್ಬೇಕಾಗ್ತದೆ, ಅವ್ರೇನು 13,000 ಕೇಸಸ್ ನಾವು ಮಾಡಿಸ್ಕೊಟ್ಟಿದೀವಿ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಗೆ ಅಂತದ್ದು ಯಾವ್ದು ನನ್ನ ಹತ್ರ ತಂದು ಮಾಡಿದ ದಾಖಲಾತಿ ಇಲ್ಲ ಅಂತ ನಾನು ವಿಚಾರಿಸಿದೀನಿ ಲೋಕಲ್ ಸ್ಟಾಫ್ ಕೂಡ, ಅಂತದ್ದು ಏನೋ ಅವ್ರು ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಇವೆಲ್ಲ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಅಟ್ ಲೀಸ್ಟ್ ಸ್ವಲ್ಪನಾದ್ರೂ ಕ್ರಾಸ್ ವೆರಿಫಿಕೇಶನ್ ಅನ್ನೋದನ್ನ ಮಾಡ್ಕೊಳ್ತಾರೆ, ಇಲ್ಲಿ ಯಾವ್ದು ಹಾಗೆ ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಮಾಡಿದ್ರೆ ನಮ್ಮ ಹತ್ರ ಬಂದು ವಿಚಾರಿಸಿಲ್ಲ ಯಾರು. ಈಗ ಕ್ರಾಸ್ ವೆರಿಫಿಕೇಶನ್ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಸಂಪರ್ಕ ಮಾಡೋದಾದ್ರೆ ನಿಮ್ಮನ್ನೇ ಮಾಡ್ಬೇಕಲ್ವಾ ಸರ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಶ್ರೀಧರ್ ಅವರ ಸಂಪರ್ಕ ಕಡಿತಗೊಂಡಿರುವಂತದ್ದು. ಎಸ್, ಇಲ್ಲಿ ಪ್ರಮುಖವಾಗಿ ನಕಲಿ ದಾಖಲೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಅವರು ಮಾಡ್ತಿರುವಂತ ಆರೋಪ ಅಂದ್ರೆ ಅವ್ರು ಏನು ಆ ಡಾಕ್ಯುಮೆಂಟರಿಗಳನ್ನ ಮತ್ತೊಂದ್ ಕಡೆ ದಾಖಲೆಗಳನ್ನ ಕೊಟ್ಟಿದ್ದಾರೆ, ನಾನು ಈ ಎಲ್ಲ ಕ್ಷೇತ್ರದಲ್ಲಿ ಈ ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸೇವೆಯನ್ನ ಸಲ್ಲಿಸಿದ್ದೇನೆ ಅಂತ, ಅವೆಲ್ಲವೂ ಕೂಡ ಸುಳ್ಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಜಗತ್ ರಾಮ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅರಣ್ಯ ಇಲಾಖೆಯ ಅಧಿಕಾರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಸರ್ ನಕಲಿ ದಾಖಲೆ ಸೃಷ್ಟಿಸಿ ಅವ್ರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅರಣ್ಯ ಇಲಾಖೆ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು ಯಾವಾಗ ಗೊತ್ತಾಗಿದ್ದು ಸರ್ ನಿಮ್ಗೆ? ನನಗೆ ಇದುವರೆಗೆ ಗೊತ್ತಿಲ್ಲ ಆ ವಿಷಯ. ನಿಮ್ಮ ನಾಲೆಜ್ ಮತ್ತೆ ನಮ್ಮ ನಾಲೆಜ್ ಸೇಮ್ ಇದೆ. ಬಟ್ ಮತ್ತೆ ಒಮ್ಮೆ ನಾವು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾಳೆ ಹೇಳಿದ್ರು ಒಂದೇ ಮಾತು, ಆಸ್ಕರ್ದಲ್ಲಿ ಇದು ದಾನಿ ಬಾಡಿ ವರ್ಕಿಂಗ್ ಇನ್ ಮೈಸೂರ್ ಆಸ್ ಎ ಪಿ ಸಿ ಪ್ರೊಜೆಕ್ಟ್ ಆಗಿ ಅಂಡ್ ಸಿನ್ಸ್ ಹೌ ಮೆನಿ ಇಯರ್ಸ್ ಈ ನೋಸ್ ಇಟ್ ಅವರ್ ಮೆಟ್ ಎನಿ ಪ್ರೊಜೆಕ್ಟ್ ಡೈರೆಕ್ಟ್ ಇನ್ ಮೈಸೂರ್ ಆರ್ ಆಸ್ ಎ ಟೇಕನ್ ಎನಿ ಕನ್ಸೆಂಟ್ ದಟ್ ಸಿ ಹ್ಯಾಸ್ ವರ್ಕ್ಡ್ ಆರ್ ಆಸ್ ಎ ಎನಿ ಪ್ರೂಫ್ ಟು ಶೋ ದಟ್ ಐ ಹ್ಯಾವ್ ಸೀನ್ ಹರ್ ವರ್ಕ್ ಅಂಡ್ ಸಿ ಗಾಟ್ ದ ಅವಾರ್ಡ್ ಗಾಟ್ ಬರ್ವಾ ಟೋಟಲಿ ಇಲ್ಲಿಗಲ್ ಅಂಡ್ ಇರ್ರೆಸ್ಪೆಕ್ಟಿವ್. ಸರಿ, ಅವರು ಹೇಳಿ ಸರ್, ಹೇಳಿ ಹೇಳಿ. ನಾನು ಹೇಳ್ತಾ ಇದ್ದೀನಿ ನೋ ಹಾರ್ ಬೇರೆ ಪ್ರೊಜೆಕ್ಟ್ ಆಗಿ ಉಳಿದ ಹೆಡ್ ಆಫ್ ಅನ್ನ ಹೌ ಮೆನಿ ಇಯರ್ಸ್ ಯು ನೋ ದಟ್ ಹೌ ಮೆನಿ ಟೈಮ್ಸ್ ಹಿ ಹ್ಯಾಸ್ ವರ್ಕ್ಡ್ ವಿತ್ ಹಿಮ್ ಆರ್ ಹರ್. ಸರ್, ಇಲ್ಲಿ ಈ ಒಂದು ಪ್ರಶಸ್ತಿ ಅಂದ್ರೆ 10,000-20,000 ಅಲ್ಲ, 1.5 crore ಪ್ರಶಸ್ತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಅವ್ರೇನಾದ್ರೂ ಕ್ರಾಸ್ ವೆರಿಫಿಕೇಶನ್ ಆದ್ರೂ ಮಾಡ್ಕೊಳ್ಬೇಕಲ್ವಾ ಸರ್? ಅದ್ ಯಾವ್ದು ಕೂಡ ಆಗೇ ಇಲ್ವಾ ಇದ್ರಲ್ಲಿ? ಅದು ಯಾವ್ದು ಆಗಿಲ್ಲ, ಸಂದರ್ಭ ಬಂದ್ರೆ ಅದನ್ನು ಮಾಡ್ತೀವಿ. ಅವ್ರು ಯಾರು ಕೂಡ ಸಂಪರ್ಕವನ್ನ ಕೂಡ ಮಾಡಿಲ್ಲ ಇದ್ರ ಬಗ್ಗೆ. ಸರ್, ಏನಾದ್ರೂ ಡಾಕ್ಯುಮೆಂಟ್ಸ್ ಏನಾದ್ರೂ ಕೊಟ್ಟಿದಾರಂತೆ ಸರ್ ಅಲ್ಲಿ? He's having some farm house there in some hotel constructed with all the illegal means. ಅಲ್ಲ ಸರ್, ಈಗ ಇಂಥ ದೊಡ್ಡ ಪ್ರಶಸ್ತಿಯನ್ನ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ಕೊಡುವಂತಹ ಸಂಸ್ಥೆಯವರು, ಈಗ ನಾವೊಂದು ಬ್ಲಡ್ ಅನ್ನ ಕೊಟ್ಟಂತ ಬ್ಲಡ್ ಡೊನೇಷನ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ, ಬ್ಲಡ್ ಡೊನೇಟ್ ಮಾಡಿದಾರಪ್ಪ ಇವರು ಅಂತ. ಇಲ್ಲಿ ಈ ಪ್ರಶಸ್ತಿಯನ್ನ ಕೊಡೋದಕ್ಕೆ ಯಾಕೆ ಕ್ರಾಸ್ ಚೆಕ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಅಂತ ನಿಮ್ಗೆ? That burden of proof lies with the association or with the jury who has given her award.
ಸರ್, ನೀವು ಇದ್ರ ಬಗ್ಗೆ ಮಾತನಾಡಿದ್ರ ನಿಮ್ಮ ಅಧಿಕಾರಿಗಳ ಜೊತೆ, ಬಂಡೀಪುರ ನಾಗರಹೊಳೆ ಅರಣ್ಯದಂಚಿನಲ್ಲಿ ಇವರು ಕೆಲಸ ಮಾಡಿದೀವಿ, ಅವ್ರಿಗೆಲ್ಲ ನಾವು ಸೇವೆ ಕೊಟ್ಟಿದ್ದೀನಿ, ಸಹಾಯ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡ್ರ ನಿಮ್ಮ ಅಧಿಕಾರಿಗಳ ಜೊತೆ? ಹೌದು, ನಾವು the OMC has given a Budwark, she has done it till today. It is only the legacy that she is the daughter of Ulas Khan, who was the great wildlife of the time. Yes, how do. But that's the qualification she had. ಸರ್, ನೀವು ಅವರನ್ನ ಏನಾದ್ರೂ ಸಂಪರ್ಕ ಮಾಡಿದಿರಾ ಅಥವಾ ಅವ್ರೇನಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿದಾರ? ಯಾವ್ದು ಆಗಿಲ್ಲ ಇದುವರೆಗೂ. ಇದುವರೆಗೆ ಆಗಿಲ್ಲ. ಓಕೆ, ಈಗ ಏನಾದ್ರೂ ಸಂಪರ್ಕ ಆಗಿದೆಯಾ ಸರ್? ಇಲ್ಲ, ಇದು ಇನ್ನು ಕೂಡ ಆಗಿಲ್ಲ. ಓಕೆ, ಈಗ ಅಟ್ಲೀಸ್ಟ್ ಈ ಪ್ರಶಸ್ತಿ ಘೋಷಣೆ ಆದ್ಮೇಲಾದ್ರೂ ಆ ಸಂಸ್ಥೆಯವರು, ಆ ಜ್ಯೂರಿ ಅವರು ನಿಮ್ಮನ್ನ ಸಂಪರ್ಕ ಮಾಡಿದಾರ? ಇಲ್ಲ, ಅದು ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲ, ಒಟ್ಟಿನಲ್ಲಿ ಈ ದಾಖಲೆಗಳೆಲ್ಲವೂ ಸುಳ್ಳೆ. ಅವ್ರೇನ್ ಕೊಟ್ಟಿದ್ದಾರೆ ಇದಕ್ಕೆ, ಐ ಥಿಂಕ್ ವಿ ಆರ್ ರಿಕ್ವೆಸ್ಟಿಂಗ್ ದ ಹೆಡ್ ಚೀಫ್ ಡೈವರ್ಟರ್ ಟು ಕಂಡಕ್ಟ್ ಇಟ್ ಥಾರೋ ಇನ್ಕ್ವೈರಿ ಇನ್ ಟು ಇಟ್ ಅಂಡ್ ಕಮ್ಸ್ ಔಟ್ ವಿತ್ ಫ್ಯಾಕ್ಟ್. ದಟ್ ಮೋರ್ ದನ್ ದಟ್ ಐ ಕ್ಯಾನ್ ನಾಟ್ ಸೇ ಎನಿಥಿಂಗ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಕೃತಿ ಕಾರಂತ, ಶಿವರಾಮ್ ಕಾರಂತ್ ಅವರ ಮೊಮ್ಮಗಳ ಮೇಲೆ ಈಗ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸುಳ್ಳು ದಾಖಲೆ ಕೊಟ್ಟು ಅವರು ಪ್ರಶಸ್ತಿಯನ್ನ ಪಡೆದುಕೊಂಡ್ರ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ.